ನಮಸ್ಕಾರ ವೀಕ್ಷಕರೇ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಕೊಂಬ್ಲಾ ನಾಗ್. ವಾರ್ತೆಗಳ ವಿವರ. ಸಚಿವ ಕೆಜೆ ಜಾರ್ಜ್ ರಾಜೀನಾಮೆಗೆ ಒತ್ತಾಯಿಸಿ ತುಮಕೂರಿನಲ್ಲಿ ಜಿಲ್ಲಾ ಬಿಜೆಪಿ ಪ್ರತಿಭಟನೆ ಹಮ್ಮಿಕೊಂಡಿತು. ಡಿವೈಎಸ್ಪಿ ಗಣಪತಿ ಸಾವಿನ ಪ್ರಕರಣದಲ್ಲಿ ಹೆಸರು ಕೇಳಿಬಂದಿರುವ ಸಚಿವ ಕೆಜೆ ಜಾರ್ಜ್ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿ ಜಿಲ್ಲಾ ಬಿಜೆಪಿ ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿತು. ಡಿವೈಎಸ್ಪಿ ಗಣಪತಿ ಅವರು ಸಾವಿಗೆ ಮುನ್ನ ಅಂದಿನ ಗೃಹ ಸಚಿವ ಕೆಜೆ ಜಾರ್ಜ್ ಹಾಗೂ ಇತರೆ ಅಧಿಕಾರಿಗಳ ಹೆಸರು ಹೇಳಿ ತಮ್ಮ ಸಾವಿಗೆ ಕಾರಣ ಎಂದು ಹೇಳಿದರು. ಆದರೂ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈ ಪ್ರಕರಣವನ್ನ ಎಸಿಬಿ ಸಿಬಿಐಗೆ ವಹಿಸಿ ಜಾರ್ಜ್ ಅವರಿಗೆ ಕ್ಲೀನ್ ಶೀಟ್ ಸಿಗುವಂತೆ ನೋಡಿಕೊಂಡಿತು. ನಂತರ ಗಣಪತಿ ಕುಟುಂಬದವರು ಸುಪ್ರೀಂಕೋರ್ಟ್ಗೆ ಹೋದಾಗ ಸುಪ್ರೀಂಕೋರ್ಟ್ ಈ ಪ್ರಕರಣವನ್ನ ಸಿಬಿಐ ತನಿಖೆಗೆ ಒಪ್ಪಿಸಿದೆ. ಸಚಿವ ಜಾರ್ಜ್ ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ಅವರು ರಾಜೀನಾಮೆ ಕೊಡುವವರೆಗೂ ಜಿಲ್ಲಾದ್ಯಂತ ಹೋರಾಟ ಮಾಡುವುದಾಗಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಿಬಿ ಜ್ಯೋತಿ ಗಣೇಶ್ ಹೇಳಿದರು. ರಾಜ್ಯದಲ್ಲಿ ದಕ್ಷ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಲಾಗುತ್ತಿಲ್ಲ. ಪೊಲೀಸರಿಗೆ ರಕ್ಷಣೆ ಇಲ್ಲದಂತಹ ಪರಿಸ್ಥಿತಿ ಇದೆ. ಕೆಜೆ ಜಾರ್ಜ್ರಿಗೆ ನೈತಿಕತೆ ಇದ್ದರೆ ಕೂಡಲೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು. ಡಿವೈಎಸ್ಪಿ ಗಣಪತಿ ಹತ್ಯೆ ಕೇಸ್ನಲ್ಲಿ ಏನು ಸೂಸೈಡ್ ಅಂತ ಮಾಡಿದ್ರು, ಅವರು ನೇರವಾಗಿ ಅಂದಿನ ಹೋಮ್ ಮಿನಿಸ್ಟರ್ ಆದಂತಹ ಜಾರ್ಜ್ ಅವ್ರನ್ನ ಮತ್ತು ಇನ್ನಿತರ ಹೈಯರ್ ಅಧಿಕಾರಿಗಳನ್ನ ಹೆಸರಿಸಿ ಆತ್ಮಹತ್ಯೆ ಮಾಡ್ಕೊಂಡ್ರು. ಆ ಒಂದು ಕೇಸ್ನ ಜಾರ್ಜ್ ಅವ್ರನ್ನ ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ತಮ್ಮ ಕೈಗೊಂಬೆ ಅಂತಿರುವಂತಹ ಎಸಿಬಿ ಮತ್ತು ಸಿಐಡಿ ಅಂತ ಸಂಸ್ಥೆಗಳನ್ನ ಉಪಯೋಗಿಸ್ಕೊಂಡು ಆ ಒಂದು ಕೇಸ್ನಲ್ಲಿ ಕ್ಲೀನ್ ಚಿಟ್ ಅನ್ನ ಜಾರ್ಜ್ ಅವ್ರು ಕೊಡೋದು. ಅದಕ್ಕೆ ಮೇಲೋಗಿ ಏನು ಗಣಪತಿಯವರ ತಂದೆಯವರು ಮತ್ತು ಅವರ ಪತ್ನಿಯವರು ಕೋರ್ಟ್ ಮೆಟ್ಟಲೇರಿ ಏನು ಇವತ್ತು ಕೋರ್ಟ್ ಆದೇಶ ಮಾಡಿದೆ ಈ ಒಂದು ಕೇಸನ್ನ ಸಿಬಿಐಗೆ ಕೊಡಬೇಕು ಅನ್ನೋದ್ರಲ್ಲಿ ಖಂಡಿತವಾಗ್ಲೂ ಜಾರ್ಜ್ ತಪ್ಪಿತಸ್ಥ ಅನ್ನೋದು ನೇರವಾಗಿ ಕಾಣುತ್ತೆ. ಆ ಒಂದು ದೃಷ್ಟಿಯಿಂದ ಜಾರ್ಜ್ ಅವರು ರಾಜೀನಾಮೆ ತಕ್ಷಣ ಕೊಡಬೇಕು, ದಕ್ಷ ಅಧಿಕಾರಿಗಳಿಗೆ ರಾಜ್ಯದಲ್ಲಿ ಕೆಲಸ ಮಾಡೋದಕ್ಕೆ ವಾತಾವರಣ ಮೂಡಿಸಬೇಕು ಅಂತ ಈ ಮೂಲಕ ನಾವು ಬಿಜೆಪಿ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡುತ್ತಿದೆ ಮತ್ತು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ನಮ್ಮ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ನಗರದಲ್ಲಿ ನಮ್ಮ ಮಹಿಳಾ ಘಟಕದವರಿರ್ಬೋದು ಮತ್ತಿತರ ಎಲ್ಲ ಮುಖಂಡಗಳು ಬಂದು ಇವತ್ತು ಡಿಸಿ ಆಫೀಸ್ ಮುಂದೆ ಪ್ರತಿಭಟನೆ ಮಾಡಿದೆ. ಜಾರ್ಜ್ ಅವರು ರಾಜೀನಾಮೆ ಪಡೆಯುವವರೆಗೂ ಕೂಡ ನಮ್ಮ ಹೋರಾಟವನ್ನು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮತ್ತು ಹೋಬಳಿ ಮಟ್ಟದಲ್ಲಿ ಮಾಡ್ತೇವೆ ಅಂತ ಹೇಳಕ್ಕೆ. ಜಿಲ್ಲಾ ಪಂಚಾಯಿತಿ ಸದಸ್ಯ ವೈಎಚ್ ಹುಚ್ಚಯ್ಯ, ರಾಜ್ಯ ಬಿಜೆಪಿ ರೈತ ಮೋರ್ಚಾ ಉಪಾಧ್ಯಕ್ಷ ಶಿವಪ್ರಸಾದ್, ಜಿಲ್ಲಾ ಅಧ್ಯಕ್ಷ ನಂದೀಶ್, ಮುಖಂಡರಾದ ಹೆಬ್ಬಾಕ ರವಿಶಂಕರ್ ರಂಗನಾಯಕ್, ಬಿಕೆ ಮಂಜುನಾಥ್, ಕರುಣಾರಾಧ್ಯ ವೆಂಕಟೇಶ್, ರವಿಶಯ್ಯ, ಶಿವಕುಮಾರ್, ಸಿಎನ್ ರಮೇಶ್, ಕೃಷ್ಣಪ್ಪ, ರವಿಕುಮಾರ್ ಮೊದಲಾದವರು ಪ್ರತಿಭಟನೆ ನೇತೃತ್ವ ವಹಿಸಿದರು. ನಂತರ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ಚಿಕ್ಕನಾಯಕನಹಳ್ಳಿ ಆಸ್ಪತ್ರೆಗೆ ಶಾಸಕರ ಅನುದಾನದಲ್ಲಿ ನೀಡುವುದಾಗಿ ಶಾಸಕ ಸುರೇಶ್ ಬಾಬು ಕೆಡಿಪಿ ಸಭೆಯಲ್ಲಿ ಹೇಳಿದರು. ಚಿಕ್ಕನಾಯಕನಹಳ್ಳಿಯ ಸಾರ್ವಜನಿಕ ಆಸ್ಪತ್ರೆಗೆ ಡೆಂಗ್ಯೂ ರೋಗ ಪತ್ತೆ ಹಚ್ಚುವ ಯಂತ್ರವನ್ನ ಶಾಸಕರ ಅನುದಾನದಲ್ಲೇ ತಯಾರಿಸಿಕೊಡುವುದಾಗಿ ಈ ಹಿಂದಿನ ಸಭೆಯಲ್ಲೇ ತಿಳಿಸಿದ್ದೇನೆ. ಅಲ್ಲದೆ ಆಸ್ಪತ್ರೆಯಲ್ಲಿಯೇ 6 ಲಕ್ಷದಷ್ಟು ಹಣ ಇರುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ. ನಾವು ಎಷ್ಟು ಹೇಳಿದರೂ ಅಧಿಕಾರಿಗಳು ಕ್ರಮ ಕೈಗೊಳ್ಳದಿರುವುದು ಅವರ ಬೇಜವಾಬ್ದಾರಿತನ. ಈಗಾಗಲೇ ಸಾರ್ವಜನಿಕರ ಆಸ್ಪತ್ರೆಗೆ ಐಸಿಯು ಘಟಕ ನಿರ್ಮಿಸಲು ಶಾಸಕರ ಅನುದಾನದಿಂದ 15 ಲಕ್ಷ ಹಣವನ್ನ ಡಿಎಚ್ಒ ಸಮಕ್ಷಮದಲ್ಲೇ ನೀಡಿದ್ದೇನೆ ಎಂದು ಶಾಸಕ ಸಿಬಿ ಸುರೇಶ್ ಬಾಬು ತಿಳಿಸಿದರು. ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆಯ ಇಲಾಖಾವಾರು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದರು. ಸಭೆಗೆ ತಾಲೂಕು ಆರೋಗ್ಯ ಇಲಾಖಾಧಿಕಾರಿ ಗಣೇಶ್ ಆಗಮಿಸಿರಲಿಲ್ಲ. ಅಧಿಕಾರಿ ಜಿಲ್ಲಾ ಮಟ್ಟದಲ್ಲಿ ಸಭೆ ಇದೆ ಎಂದು ತೆರಳಿದ್ದಾರೆ. ಅದಕ್ಕಾಗಿ ಅವರ ಪರವಾಗಿ ನಿಯೋಜಿತ ಅಧಿಕಾರಿಯಾಗಿ ಬಂದಿದ್ದೇನೆ ಎಂದು ಆಸ್ಪತ್ರೆಯ ಸಿಬ್ಬಂದಿ ಶ್ರೀನಿವಾಸ್ ತಿಳಿಸಿದರು. ತಾಲೂಕಿನಲ್ಲಿ ಸಾರ್ವಜನಿಕ ಆಸ್ಪತ್ರೆ ಸಮಸ್ಯೆಗಳ ಬಗ್ಗೆ ಹೊರಗಡೆ ದೂರುತ್ತಿದ್ದಾರೆ. ಈ ಬಗ್ಗೆ ಉತ್ತರಿಸಿ ಎಂದಾಗ ನಿಯೋಜಿತ ಅಧಿಕಾರಿಯಿಂದ ಸಮರ್ಪಕ ಉತ್ತರ ದೊರೆತಿಲ್ಲ. ಶಾಸಕರು ಸಮರ್ಪಕವಾದ ಮಾಹಿತಿ ಇಲ್ಲದ ಮೇಲೆ ಸಭೆಗೇಕೆ ಬರುತ್ತೀರಿ? ಅಧಿಕಾರಿ ಜಿಲ್ಲಾ ಮಟ್ಟಕ್ಕೆ ತೆರಳುವ ಬಗ್ಗೆ ಬಂದಿರುವ ನೋಟಿಸ್ ತಲುಪಿಸುವಂತೆ ಸೂಚಿಸಿದರು. ತಾಲೂಕಿನ ಅಭಿವೃದ್ದಿ ಬಗ್ಗೆ ಚರ್ಚಿಸುವಾಗ ತಾಲೂಕು ಮಟ್ಟದ ಅಧಿಕಾರಿಗಳೇ ಸಭೆಗೆ ಬರಬೇಕು. ಜಿಲ್ಲಾ ಮಟ್ಟದಲ್ಲಿ ಏನಾದರೂ ಸಭೆ ಇದ್ರೆ ಆ ಬಗ್ಗೆ ಮೊದಲೇ ತಿಳಿಸಿದ್ರೆ ನಿಮ್ಮ ಮೇಲಾಧಿಕಾರಿಗಳ ಜೊತೆ ಚರ್ಚಿಸಿ ಸಭೆಗೆ ನೀವೇ ಬರಬೇಕೆಂದು ತಿಳಿಸುವಂತೆ ಹೇಳುವುದಾಗಿ ಶಾಸಕರು ಎಲ್ಲ ಅಧಿಕಾರಿಗಳಿಗೆ ತಿಳಿಸಿದರು. ಈಗ ಮೂರು ಜನ ಏಕಾಏಕಿ ಕೊಟ್ಟವ್ರು ಯಾರೋ ಒಂದು ಕರಾಟೆ ಮಾಡಿದ್ರು ಅಂತ ಬೇರೆ ಇಲ್ಲಿ ನ್ಯಾಯಕ್ಕೆ ಬಯಸ್ಕೋಬೇಕು ಅಂತ ಮತ್ತೆ ಇಮಿಡಿಯೇಟ್ ಡಿಎಚ್ಒಗೆ ಕಮಿಷನರ್ಗಳಿಗೆ ಮೂರು ಜನ ರಿಕ್ರೂಟ್ಮೆಂಟ್ ಅಲ್ಲಿ ಹಾಕ್ಸ್ಕೊಂಡ್ರು ಮತ್ತೆ ಹೊಸಕ್ಕೆ ಬಂದಿದೆ. ಈ ತರ ಆಗ್ತದೆ, ಡಾಕ್ಟರ್ಗಳು ಎಲ್ಲೂ ಬರ್ತಾರ. ಡಿಸಿ ಅವ್ರು ಕೇಳಿದ್ರೆ ನಿಮ್ಮಲ್ಲಿ ಯಾರು ಮೆಡಿಕಲ್ MBBS ಆಗಿರೋದ್ರಿಂದ ಹೇಳಿ ನಾವೇ ಡೈರೆಕ್ಟ್ ಆಗಿ ಇಲ್ಲಿ ಆಡಿಸ್ಕೊಡ್ತೀನಿ ಅಂತಾರೆ. ಯಾರು ಮುಂದೆ ಬರ್ತಾರೆ? ಪ್ರೈವೇಟ್ ಅಲ್ಲಿ ಇದನ್ನ ಸಾಕಷ್ಟು ಸಂಪಾದನೆ ಮಾಡಬಹುದು ಅಂತ ಡಾಕ್ಟರ್ ಇದ್ದಾರೆ. ಇದು ಸೂಕ್ಷ್ಮ.
ಜಿಲ್ಲಾ ಪಂಚಾಯಿತಿ ಸದಸ್ಯ ವೈಸಿ ಸಿದ್ದರಾಮಯ್ಯ ಮಾತನಾಡಿ, ತ್ರೈಮಾಸಿಕ ಕೆಡಿಪಿ ಸಭೆ ಇದೆ ಎಂದು ಅಧಿಕಾರಿಗಳಿಗೆ ತಿಳಿಸಿ ಹಲವು ದಿನಗಳಾಗಿವೆ. ಆದರೆ ನಮಗೆ ಇಲಾಖಾವಾರು ಮಾಹಿತಿಯನ್ನ ಸಭೆ ಆರಂಭವಾದಾಗ ನೀಡಿದ್ದೀರಿ. ಇದರಿಂದ 3 ತಿಂಗಳ ಅವಧಿಯಲ್ಲಿ ಇಲಾಖೆಗಳಲ್ಲಿ ಏನೇನು ಪ್ರಗತಿ ಸಾಧಿಸಲಾಗಿದೆ ಎಂಬುದನ್ನು ಚರ್ಚಿಸಲು ಸಾಧ್ಯವೇ? ಸಭೆಯ ನಡವಳಿ ಪುಸ್ತಕವನ್ನ ಮೊದಲೇ ತಲುಪಿಸಲು ಸಾಧ್ಯವಿಲ್ಲವೇ ಎಂದು ಇಒ ಕೃಷ್ಣಾನಾಯ್ಕ ಅವರನ್ನ ಪ್ರಶ್ನಿಸಿದರು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಕೃಷ್ಣನಾಯ್ಕ ಮಾತನಾಡಿ, ಸಭೆ ನಡೆಸುವುದರ ಬಗ್ಗೆ ಎಲ್ಲಾ ಅಧಿಕಾರಿಗಳಿಗೆ 15 ದಿನದ ಮುಂಚೆಯೇ ಮಾಹಿತಿ ನೀಡಲಾಗಿದೆ. ಆದರೂ ಅಧಿಕಾರಿಗಳು ಇಂದು ಮಾಹಿತಿ ನೀಡಿದ್ದಾರೆ, ಎಷ್ಟು ಬಾರಿ ಫೋನ್ ಮಾಡಿದರೂ ಸ್ಪಂದಿಸಿಲ್ಲ ಎಂದು ತಮ್ಮ ಅಸಹಾಯಕತೆ ತೋಡಿಕೊಂಡರು. ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಹೊನ್ನಮ್ಮ, ಸ್ಥಾಯಿ ಸಮಿತಿ ಅಧ್ಯಕ್ಷ ಹುಳಿಯಾರ್ ಕುಮಾರ್, ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಮಚಂದ್ರಯ್ಯ, ಕಲ್ಲೇಶ್ ಇತರರು ಇದ್ದರು. ತುಮಕೂರು ತಾಲೂಕು ಹೆಬ್ಬೂರಿನಲ್ಲಿ ಮಾಜಿ ಶಾಸಕ ಗೌರಿಶಂಕರ್ ಅವರ 40ನೇ ಹುಟ್ಟುಹಬ್ಬ ಆಚರಿಸಲಾಯಿತು. ಇದರ ಅಂಗವಾಗಿ ಗುರುವಂದನೆ ಹಾಗೂ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ತುಮಕೂರು ತಾಲೂಕು ಹೆಬ್ಬೂರಿನಲ್ಲಿ ಬೆಂಬಲಿಗರು ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಅವರ 40ನೇ ಹುಟ್ಟುಹಬ್ಬ ಆಚರಿಸಿ ಸಂಭ್ರಮಿಸಿದರು. ಗೌರಿಶಂಕರ್ ತಾಯಿ ಸಿದ್ದಗಂಗಮ್ಮ ಅವರು ಬೃಹತ್ ಕೇಕು ಕತ್ತರಿಸಿ ಮಗನನ್ನ ಆಶೀರ್ವದಿಸಿದರು. ಇದರ ಪ್ರಯುಕ್ತ ಗುರುವಂದನೆ, ಗೌರವ ಡಾಕ್ಟರೇಟ್ ಪುರಸ್ಕೃತರಾದ ಚಿಕ್ಕಣ್ಣಸ್ವಾಮಿ ದೇವಸ್ಥಾನದ ಡಾ ಸಿ ಪಾಪಣ್ಣರಿಗೆ ಅಭಿನಂದನಾ ಸಮಾರಂಭ ಹಾಗೂ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು. ಮಾಕನಹಳ್ಳಿ ಜಂಗಮ ಮಠದ ಗಂಗಾಧರನಾಥ ಸ್ವಾಮೀಜಿ, ರಾಮೇನಹಳ್ಳಿ ಸಿದ್ದಲಿಂಗೇಶ್ವರ ಸ್ವಾಮಿ ಮಠದ ಶಿವಪಂಚಾಕ್ಷರಿ ಸ್ವಾಮೀಜಿ, ಚಿಕ್ಕಮಸ್ಕಲ್ಲು ಜಂಗಮ ಮಠದ ಬಸವಲಿಂಗ ಸ್ವಾಮೀಜಿ, ಬೋವಿಮಠದ ಹಿಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ, ದಾಸಮುದ್ದಯ್ಯ ಪಹಳ್ಳಿದ ಬಿಂದುಶೇಖರ ವಡಿಯ ಸ್ವಾಮೀಜಿ, ಕೋಡಿಹಳ್ಳಿ ಆದಿಜಾಂಬುವ ಮಠದ ಮಾರ್ಕಂಡೇಯ ಸ್ವಾಮೀಜಿ, ಸಿಎಸ್ಐ ಚರ್ಚ್ನ ಪಾದ್ರಿ ಎಲಿಶ್ ದೇವಾನಂದ್ ಸಮಾರಂಭದ ಸಾನ್ನಿಧ್ಯ ವಹಿಸಿ ಆಶೀರ್ವದಿಸಿದರು. ವಿಧಾನಪರಿಷತ್ ಸದಸ್ಯ ಬಿಮಲ್ ಕಾಂತರಾಜು, ಮಾಜಿ ಶಾಸಕ ಗಂಗಾನುಮಯ್ಯ, ಜೆಡಿಎಸ್ ಮುಖಂಡರಾದ ಗೋವಿಂದರಾಜು, ನರಸೇಗೌಡ, ಹಿರೇಹಳ್ಳಿ ಮಹೇಶ್, ಹಾಪ್ಕಾಂ ಸಹಾಧ್ಯಕ್ಷ ವಿಜಯ್ಗೌಡ, ವಕ್ತಾರ ಮಾಧು, ವೈಟಿ ನಾಗರಾಜು, ಕೆಂಪರಾಜು, ನಾಗವಲ್ಲಿ ರಾಮಣ್ಣ ಮೊದಲಾದವರು ಭಾಗವಹಿಸಿದರು. ಗೌರವ ಡಾಕ್ಟರೇಟ್ ಪುರಸ್ಕೃತರಾದ ಡಾ ಪಾಪಣ್ಣ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ಮಾತನಾಡಿದ ಮಾಜಿ ಶಾಸಕ ಡಿಸಿ ಗೌರಿಶಂಕರ್, ಗ್ರಾಮಾಂತರ ಕ್ಷೇತ್ರದ ಜನರಿಗೆ ಆರೋಗ್ಯ ಸೇವೆ ಒದಗಿಸಬೇಕು ಎಂಬ ಕಾರಣಕ್ಕೆ ಎಲ್ಲಾ ಹೋಬಳಿಗಳಲ್ಲೂ ಆರೋಗ್ಯ ಶಿಬಿರ ಏರ್ಪಡಿಸಲಾಗುತ್ತಿದೆ. ಹೆಬ್ಬೂರಿನ ಈ ಶಿಬಿರದಲ್ಲಿ 1000 ಜನ ಪ್ರಯೋಜನ ಪಡೆದರು ಎಂದರು. ರಾಜ್ಯ ಸರ್ಕಾರಕ್ಕೆ ಹಾಗೂ ಗ್ರಾಮಾಂತರ ಕ್ಷೇತ್ರ ಶಾಸಕರಿಗೆ ಕೆರೆಗಳಿಗೆ ನೀರು ತುಂಬಿಸುವ ಬದ್ದತೆ ಇಲ್ಲ. ಇಲ್ಲಿನ ಏತ ನೀರಾವರಿ ಯೋಜನೆ ವ್ಯಾಪ್ತಿಯ 54 ಕೆರೆಗಳನ್ನು ಶಾಸಕರು ಈವರೆಗೂ ತುಂಬಿಸುವ ಪ್ರಯತ್ನ ಮಾಡಿಲ್ಲ. ನೀರಾವರಿ ಯೋಜನೆ ರೈತರ ಸಂಕಷ್ಟಕ್ಕೆ ಸ್ಪಂದಿಸುವ ಎಚ್ಡಿ ಕುಮಾರಸ್ವಾಮಿಯವರು ಮತ್ತೊಮ್ಮೆ ಮುಖ್ಯಮಂತ್ರಿಯಾದರೆ ಆದ್ಯತೆ ಮೇಲೆ ಕೆರೆಗಳಿಗೆ ನೀರು ಹರಿಸಲಾಗುವುದು. ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಲು ಮುಂದಿನ ಚುನಾವಣೆಯಲ್ಲಿ ತಮಗೆ ಆಶೀರ್ವಾದ ಮಾಡಬೇಕು ಎಂದು ಗೌರಿಶಂಕರ್ ಮನವಿ ಮಾಡಿದರು. ಮಾಡಲಿಕ್ಕೆ ಅಂತೇಳಿ ಇವತ್ತು ಕೂಲ್ಮಲ್ಲಿ ಜನ ಬಂದವರು ಇವತ್ತು ಹಾಗಾಗಿ ಎಲ್ಲರ ಸಮ್ಮುಖದಲ್ಲಿ ನಾನು ಅವರಿಗೆ ಆಭಾರಿಯಾಗಿದ್ದೇನೆ. ಅವ್ರ ಮಗನಾಗಿ ನಾನು ಅವರ ಕುಟುಂಬದಲ್ಲಿ ನಾನು ಒಬ್ಬ ಸದಸ್ಯನಾಗಿ ಈ ನಮ್ಮ ತಾಲೂಕಿಗೆ ಯಾವ ರೀತಿ ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕು, ಭಾಗಿಯಾಗಿ ಅವರ ಕಷ್ಟಗಳಲ್ಲಿ ಭಾಗಿಯಾಗಿ ಅವ್ರ ಮಗನಾಗಿ ಕೆಲಸ ಮಾಡ್ತೀನಿ. ಇದರಲ್ಲಿ ಇವತ್ತಿನ ನೀರಾವರಿ ಯೋಜನೆಗಳ ವಿಚಾರ ಬಂದಾಗ ಈಗಾಗಲೇ ದೇವರ ಆಶೀರ್ವಾದದಿಂದ ಎಲ್ಲ ಒಂದು ಕಡೆ ಪ್ರದೇಶ ಮಳೆ ಆಗ್ತಾ ಇದೆ. ಹಾಗಾಗಿ ಸಣ್ಣ ಪುಟ್ಟ ಕೆರೆಗಳು ಕೂಡ ತುಂಬ ನಾನು ಗಮನಿಸ್ತಾ ಇದ್ದೀವಿ. ಇವತ್ತು ಆದರೂ ಕೂಡ ಇವತ್ತೆಲ್ಲ ಒಂದು ಕಡೆ 54 ಕೆರೆಗಳು ಇವತ್ತೇನು ಹೇಮಾವತಿ ಲಿಫ್ಟ್ ಇರಿಗೇಷನ್ ಇವತ್ತು ನೀರು ತುಂಬಿಸ್ತೀವಿ ಅಂತ ಯೋಜನೆಗಳಿಂದ ಹಾಕೊಂಡಿರು ಈಗಿನ ಶಾಸಕರು ಯಾವುದೇ ಕಾರಣಕ್ಕೂ ಕೂಡ 54 ಕೆರೆಗಳನ್ನು ತುಂಬುವಂತ ಸಾಧ್ಯತೆ ಅವ್ರಿಗೆ ಸಾಧ್ಯ ಆಗಲಿಲ್ಲ 9 ವರ್ಷಗಳ ಬಸ್ಗಳಿಂದ. ಹಾಗಾಗಿ ನಾವು ಮನವಿ ಮಾಡದಷ್ಟು ಈ ಜನತೆಗೆ ಗ್ರಾಮಾಂತರ ಜನತೆ ಮನವಿ ಮಾಡ್ತೇವೆ. ಇವತ್ತೇನು ಇವತ್ತು ಆಲಿ ಶಾಸಕರು ಕೇಳಿ ಇವತ್ತು ಆ ಕೆರೆಗೆ ನೀರು ತುಂಬಿಸಿದ್ದು ಅವ್ರಿಗೆ ಸಾಧ್ಯ ಆಗಿಲ್ವೋ ಅದನ್ನ ನಮಗೊಂದು ಅವಕಾಶ ಕೊಡಿ. ಈ ಭಾಗದ ನಮ್ಮ ಎಲ್ಲ ರೈತ ಬಂದವರು ನನ್ನ ತಾಯಂದಿರು ಒಂದು ಅವಕಾಶ ಮಾಡಿಕೊಡ್ಲಿ. ನಾವು ಅವಕಾಶ ಕೊಟ್ಟು 1 ವರ್ಷದಲ್ಲಿ ಇದೇ ಕುಮಾರಣ್ಣ ಅವರು ಮುಖ್ಯಮಂತ್ರಿಯಾದಂಥ ಸಂದರ್ಭ ಅವ್ರನ್ನೇ ಕರ್ಕೊಂಡು ಇವತ್ತೇನು 54 ಈ ಪ್ರತಿಯೊಬ್ಬ ಸಾಧ್ಯ ಆಗಿರೋ ಅದನ್ನು ಬಿಟ್ಟು ನಾನು ತೋರಿಸ್ತೀನಿ ಅನ್ನೋ ಒಂದು ಮಾತನ್ನು ನಮ್ಮ ಜನತೆ ನಾನು ಕೊಡ್ಲಿಕ್ಕೆ ಬಯಸ್ತೇನೆ. ಇದ್ರ ಜೊತೆಯಲ್ಲಿ ಈಗಾಗಲೇ ಹಿಂದಿನ ಕಾಲದಲ್ಲಿ ಕೂಡ ನಾವು ವೈ ಕೆ ರಾಮಯ್ಯ ಅವರು ರಾಜ್ಯದ ರಾಜಕಾರಣ ಗಮನಿಸ್ತಾ ಇದ್ದೀವಿ. ಅಲ್ಲಿ ಅವರ ಒಂದು ಕಾಲ ಹೇಗಿತ್ತು ಅಂದರೆ ಅಧಿಕಾರಿಗಳು ವೈ ಕೆ ರಾಮಯ್ಯ ಅಂತ ಎದುರು ಅಂತ ಒಂದು ಜಿಲ್ಲೆನ ನಡೀತಾ ಇದ್ದವು ವೈ ಕೆ ರಾಮಯ್ಯ ಅಂದರೆ.
ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಹಲವು ತಜ್ಞ ವೈದ್ಯರು ಪಾಲ್ಗೊಂಡು ತಪಾಸಣೆ ಮಾಡಿ ಆರೋಗ್ಯ ಸಲಹೆ ನೀಡಿದರು. ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆ, ಶಾರದಾ ಕಣ್ಣಿನ ಆಸ್ಪತ್ರೆ, ಅಶ್ವಿನಿ ಆಯುರ್ವೇದ ಆಸ್ಪತ್ರೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ರೋಟರಿ, ಲಯನ್ಸ್ ಕ್ಲಬ್ ಸಹಯೋಗದಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಈ ವೇಳೆ 5,000 ಸಸಿಗಳನ್ನು ರೈತರಿಗೆ ವಿತರಿಸಲಾಯಿತು. 2,000 ಬೆಡ್ಶೀಟ್, 2,000 ಕಂಠಿಕ ಮತ್ತು ಶಾಲಾ ಮಕ್ಕಳಿಗೆ ಸಮವಸ್ತ್ರ ಪಠ್ಯ ಸಾಮಗ್ರಿ ವಿತರಿಸಲಾಯಿತು. ಕೆರೆಗಳಿಗೆ ನೀರು ಹರಿಸಲು ವಿದ್ಯುತ್ ಕಡಿತ ತಡೆಯಲು ಒತ್ತಾಯಿಸಿ ಗುಬ್ಬಿ ತಾಲೂಕು ಚೇಳೂರಿನಲ್ಲಿ ರೈತರು ಪ್ರತಿಭಟನೆ ನಡೆಸಿದರು. ಹೇಮಾವತಿ ನೀರನ್ನ ಕೆರೆಗಳಿಗೆ ಹರಿಸಬೇಕು. ರಾತ್ರಿ ವೇಳೆ ವಿದ್ಯುತ್ ಕಡಿತಗೊಳಿಸುತ್ತಿರುವ ಧೋರಣೆ ಖಂಡಿಸಿ ಸಾವಿರಾರು ರೈತರು ಗುಬ್ಬಿ ತಾಲೂಕು ಚೇಳೂರಿನಲ್ಲಿ ದಿಢೀರ್ ಪ್ರತಿಭಟನೆ ನಡೆಸಿ ಟೈರಿಗೆ ಬೆಂಕಿ ಇಟ್ಟು ಆಕ್ರೋಶ ವ್ಯಕ್ತಪಡಿಸಿದರು. ಗುಬ್ಬಿ ತಾಲೂಕು ರೈತ ಸಂಘದ ಅಧ್ಯಕ್ಷ ನಿಜಾನಂದಮೂರ್ತಿ ನೇತೃತ್ವದಲ್ಲಿ ಸಾವಿರಾರು ರೈತರು ಚೇಳೂರಿನ ಶಿವಕುಮಾರಸ್ವಾಮಿ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಜಿಲ್ಲಾಡಳಿತದ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು. ಚೇಳೂರು ಹಾಗೂ ಸುತ್ತಮುತ್ತಲಿನ ಕೆರೆಗಳಿಗೆ ಹೇಮಾವತಿ ನೀರು ಹರಿಸಬೇಕು. ರಾತ್ರಿ ವೇಳೆ ವಿದ್ಯುತ್ ಕಡಿತಗೊಳಿಸುತ್ತಿರುವ ಧೋರಣೆ ವಿರೋಧಿಸಿ ನಿಜಾನಂದಮೂರ್ತಿ ಜಿಲ್ಲಾಡಳಿತದ ವಿರುದ್ದ ಹರಿಹಾಯ್ದರು. ರಾತ್ರಿ ವೇಳೆ ವಿದ್ಯುತ್ ಕಡಿತಗೊಳಿಸಲು ಯಾರು ಅಧಿಕಾರ ನೀಡಿದ್ದಾರೆಂದು ನಿಜಾನಂದಮೂರ್ತಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ಪಂಪ್ಸೆಟ್ಗಳ ಕೇಬಲ್ ಅನ್ನು ಕತ್ತರಿಸಲು ಯಾರು ಆದೇಶ ನೀಡಿದ್ದಾರೆಂದು ಪ್ರಶ್ನಿಸಿದಾಗ ಸ್ಥಳದಲ್ಲಿದ್ದ ಉಪವಿಭಾಗಾಧಿಕಾರಿ ತಬಸುಮ್ ಜಹೇರಾ ಅವರು ಜಿಲ್ಲಾ ಸಚಿವರ ಸೂಚನೆ ಮೇರೆಗೆ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಉತ್ತರಿಸಿದರು. ಶಿರಾ ಗ್ರಾಮಾಂತರ ಡಿವೈಎಸ್ಪಿ ವೆಂಕಟೇಶ್ ನಾಯ್ಡು ನೇತೃತ್ವದಲ್ಲಿ ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಗುಬ್ಬಿ ತಾಲೂಕು ಹಾಗಲ್ವಾಡಿಯಲ್ಲೂ ನೂರಾರು ರೈತರು ದಿಢೀರ್ ಪ್ರತಿಭಟನೆ ನಡೆಸಿ ಕುಡಿಯುವ ನೀರಿಗಾಗಿ ಕೆರೆಗಳಿಗೆ ಹೇಮಾವತಿ ನೀರು ಹರಿಸಬೇಕೆಂದು ಆಗ್ರಹಿಸಿದರು. ರೈತ ಸಂಘದ ಮುಖಂಡರು ಹಾಗೂ ನೂರಾರು ಗ್ರಾಮಸ್ಥರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ದೇವನಹಳ್ಳಿ ತಹಸೀಲ್ದಾರರು ನಕಲಿ ದಾಖಲೆ ಸೃಷ್ಟಿಸಿ ಖಾತೆ ಮಾಡಿಸಿಕೊಂಡಿದ್ದಾರೆ ಎಂದು ಪ್ರಜಾ ವಿಮೋಚನಾ ಸಮಿತಿ ಮುಖಂಡರು ಆಪಾದಿಸಿದ್ದಾರೆ. ದೇವನಹಳ್ಳಿ ತಾಲೂಕು ತಹಸೀಲ್ದಾರ್ ನಾರಾಯಣ ಸ್ವಾಮಿಯವರು ಭೂಗಳ್ಳರಿಗೆ ನಕಲಿ ದಾಖಲೆ ಸೃಷ್ಟಿಸಿ ಖಾತೆಗಳನ್ನ ಮಾಡಿಕೊಟ್ಟಿದ್ದಾರೆಂದು ಪ್ರಜಾ ವಿಮೋಚನಾ ಬಹುಜನ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಬಿಂಚಾವಾರ ನಾಗರಾಜ್ ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಾಗರಾಜ್ ಅವರು, ತಾಲೂಕಿನಲ್ಲಿ ಖಾಸಗಿ ಫೈನಾನ್ಸ್ ಅವರು ಅಮಾಯಕ ಹೆಣ್ಣು ಮಕ್ಕಳಿಗೆ ಸಾಲ ನೀಡಿ ಅದಕ್ಕೆ ಇಷ್ಟ ಬಂದಂತೆ ಬಡ್ಡಿದರ ಹಾಕಿ ನೋಟಿಸ್ ನೀಡಿ ಹೆದರಿಸುತ್ತಿದ್ದಾರೆ ಎಂದು ಹೇಳಿದರು. ತಾಲೂಕಿನಲ್ಲಿ ನಡೆಯುತ್ತಿರುವ ಅನ್ಯಾಯದ ಬಗ್ಗೆ ಪತ್ರಕರ್ತರ ಗಮನ ಸೆಳೆದರು. ನಮಗೆ ಮಂಜೂರಾಗಿದೆ ಅಂತೇಳಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಈಗಿರುವ ತಹಸೀಲ್ದಾರ್ ನಾರಾಯಣ ಸ್ವಾಮಿಯವರು ತಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತರದೇ ಡಿಸಿಯವರಿಗೆ ಕಳಿಸಿ ಭೂಗಳ್ಳರಿಗೆ ಅನುವು ಮಾಡಿಕೊಡೋದಕ್ಕೆ ಖಾತೆಗಳು ಮಾಡ್ತಾ ಇದ್ದಾರೆ, ನಕಲಿ ದಾಖಲೆಗಳ ಮೇಲೆ ಖಾತೆ ಮಾಡ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ಮತ್ತೆ ಜನಲಕ್ಷ್ಮಿ ಕಂಪನಿಯವರು ಅಂದ್ರೆ ಖಾಸಗಿ ಕಂಪನಿಗಳ ಫೈನಾನ್ಸ್ ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬಡ ಹೆಣ್ಣು ಮಕ್ಕಳಿಗೆ ಸಾಲ ಕೊಡ್ತಾರೆ, ಸಾಲ ಕೊಡದೇ ಇದ್ದಾಗ ಅವರಿಗೆ ಎದುರಿಸಿ ನೋಟಿಸ್ ಕೊಡುವಂಥದ್ದು. ಆ ನೋಟಿಸ್ ಅಲ್ಲಿ ಒಂದು ಮಾತಿದೆ, ನೀವು ತಪ್ಪಿತಸ್ಥರಾಗಿರುವುದರಿಂದ ನಿಮ್ಮ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ ಅಂತೇಳಿ ನೋಟಿಸ್ ಮಾಡಿದ್ದಾರೆ. ಅದು ಕನ್ನಡದಲ್ಲಿ ಕಾಣ್ತಾ ಇದೆ, ಅವನೇನು ತಪ್ಪಿತಸ್ಥ ಅನ್ನೋದಕ್ಕೆ ಸರ್ಕಾರ ಒಬ್ಬ ಕೊಲೆಗಾರ ನಡೆದ್ರು ಕೂಡ ಅವನು ಕೊಲೆಗಾರ ಅಪರಾಧಿ ಅಂತ ಹೇಳಕ್ ಬರೋದಿಲ್ಲ, ಅದು ತೀರ್ಮಾನ ಆಗೋವರ್ಕ್ ಅನ್ನಕ್ ಬರೋದಿಲ್ಲ. ಒಬ್ಬ ಲಾಯರ್ ಮಧುಕರ್ ಅನ್ನೋ ಲಾಯರ್ ಆತರ ಒಂದು ನೋಟಿಸ್ ಅನ್ನು ಕಟ್ಟಿ ನಮ್ಮ ದೇವನಹಳ್ಳಿಯಲ್ಲಿರುವಂತಹ ಬಡ ಮುಗ್ಧ ಹೆಣ್ಣು ಮಕ್ಕಳನ್ನ ಎದುರಿಸುವಂತ ಒಂದು ಚಾಳಿ ಹೆಚ್ಚಾಗಿ ಕಾಣ್ತಾ ಇದೆ. ಮೂರನೇದು, ನಮ್ಮ ಕಸಬಾ ಹುಬ್ಳಿ ಬೂನಳ್ಳಿ ಗ್ರಾಮದಲ್ಲಿ ಒಬ್ಬ ದಲಿತ ಕ್ರಿಶ್ಚಿಯನ್, ಅಂದ್ರೆ ದಲಿತ ಅನ್ನೋದಕ್ಕಿಂತ ನಾವು ಅಲ್ಪಸಂಖ್ಯಾತ ಕ್ರಿಶ್ಚಿಯನ್ ಅಂತ ನಾವೇನು ಹೇಳಕ್ ಇಷ್ಟಪಡ್ತೀನಿ, ಬಟ್ ಅವರ ಒಂದು ಜಾಗದಲ್ಲಿ ಗ್ರಾಮಠಾಣಕ್ಕೆ ಜಾಗವನ್ನ ಕೆಲವು ಊರಿನ ಗ್ರಾಮಸ್ಥರು ಇದು ನಮಗೆ ಸೇರಬೇಕಾಗಿರೋದು ಜಾಗ, ಇದು ನಮ್ದು ಅಂತೇಳಿ ಎದುರಿಸ್ತಾ ಇದ್ದಾರೆ. ತಾಲೂಕು ಅಧ್ಯಕ್ಷ ಶ್ರೀನಿವಾಸ್, ಸಂಘಟನಾ ಕಾರ್ಯದರ್ಶಿ ಸುರೇಶ್, ನಾಗರಾಜ್, ಯುವ ಘಟಕದ ಅಧ್ಯಕ್ಷ ಸಂತೋಷ್, ಮಹಿಳಾ ಅಧ್ಯಕ್ಷೆ ಅನುಪಮಾ ಮತ್ತಿತರರು ಪಾಲ್ಗೊಂಡಿದ್ದರು. ಸಿದ್ದಗಂಗಾ ಶ್ರೀಗಳ ಬಗ್ಗೆ ಮಾತೆ ಮಹಾದೇವಿ ನೀಡಿದ ಹೇಳಿಕೆ ಖಂಡಿಸಿ ಮಾಗಡಿಯಲ್ಲಿ ಭಕ್ತರು ಪ್ರತಿಭಟನೆ ನಡೆಸಿದರು. ತ್ರಿವಿಧ ದಾಸೋಹಿ, ನಾಡು ಕಂಡ ಅಪರೂಪದ ರತ್ನ, ನಡೆದಾಡುವ ದೇವರೆಂದೇ ಪ್ರಖ್ಯಾತವಾಗಿರುವ ಡಾ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳ ವಿರುದ್ದ ನೀಡಿರುವ ಮಾತೆ ಮಹಾದೇವಿಯವರ ಹೇಳಿಕೆಯನ್ನು ಖಂಡಿಸಿ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಸಮುದಾಯದವರು ಹಾಗೂ ಹರಗುರು ಚರಮೂರ್ತಿಗಳು ಸೇರಿ ಮಾತೆ ಮಹಾದೇವಿ ಹಾಗೂ ಸಚಿವ ಎಂಬಿ ಪಾಟೀಲ್ ಕೂಡಲೇ ಕ್ಷಮೆಯಾಚಿಸಬೇಕೆಂದು ಒತ್ತಾಯಿಸಿ ಪಟ್ಟಣದ ಬಸವೇಶ್ವರ ವೃತ್ತದಿಂದ ತಾಲೂಕು ಕಚೇರಿವರೆಗೆ ಶಾಂತಿಯುತ ಪ್ರತಿಭಟನೆಯ ಮೂಲಕ ಇಂದು ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಮಾತನಾಡಿದ ಬಂಡಿ ಮಠದ ಶ್ರೀ ಬಸವಲಿಂಗ ಸ್ವಾಮಿಗಳು ಮಾತನಾಡಿ, ಮಾತೆ ಮಹಾದೇವಿ ಹೇಳಿಕೆ ಸರಿಯಲ್ಲ, ಸಮಯಕ್ಕೊಂದು ಸುಳ್ಳು ಹೇಳುವ ರಾಜಕೀಯದ ಎಂಬಿ ಪಾಟೀಲ್ ಹೇಳಿಕೆ ಧಾರ್ಮಿಕ ಪರಂಪರೆಯ ಕ್ಷೇತ್ರವನ್ನೇ ಕೆಡಕುವ ರೀತಿ ಮಾಡಿದ್ದಾರೆ.
ಪರಮಪೂಜ್ಯರ ಬಗ್ಗೆ ಮಾತನಾಡುವ ನೈತಿಕತೆಯನ್ನ ಅವರು ಉಳಿಸಿಕೊಂಡಿಲ್ಲ. ಕೂಡಲೇ ಕ್ಷಮೆಯಾಚಿಸುವಂತೆ ತಹಸೀಲ್ದಾರ್ ಅವರಿಗೆ ನಾವೆಲ್ಲ ಸೇರಿ ಮನವಿ ಮಾಡಿದ್ದೇವೆ ಎಂದು ಹೇಳಿದರು. ನಂತರ ಮಾತನಾಡಿದ ಗದ್ದುಗಿ ಮಠದ ಮಹಂತೇಶ್ವರ ಸ್ವಾಮೀಜಿ, ಸಮಾಜವನ್ನ ತಿದ್ದುವ ಭಾವ ಪ್ರತಿಯೊಬ್ಬರಲ್ಲೂ ಬೆಳೆಯಬೇಕು. ವೀರಶೈವ ಲಿಂಗಾಯುತ ಎರಡೂ ಒಂದೇ. ಸ್ವಾಮಿಗಳ ಬಗ್ಗೆ ಮಾತನಾಡುವ ನೈತಿಕತೆ ಯಾರಿಗೂ ಸಹ ಇಲ್ಲ. ಮಾತೆ ಮಹಾದೇವಿ ವಿನಾಶದ ಅಂಬಿನಲ್ಲಿದ್ದಾರೆ, ಆದ್ದರಿಂದ ಈ ರೀತಿ ಹೇಳಿಕೆಗಳನ್ನು ಸೃಷ್ಟಿಸುತ್ತಿದ್ದಾರೆ ಎಂದು ಹೇಳಿದರು. ಇವತ್ತು ನಾವೆಲ್ಲ ಈ ಜಗತ್ತಿನಂತ ಮಹಾತಪಸ್ವಿಗಳು, ಅದರೊಳಗಾಗಿ ವಿಶೇಷವಾಗಿ ನಮ್ಮ ತಾಲೂಕು ಪುಣ್ಯ ತಾಲೂಕು ಅಂತ ಭಾವಿಸಿದ್ರೆ ಜಗತ್ತಿಗೆ ಅಂತ ಗುರುಗಳನ್ನ ಕೊಟ್ಟಿರ್ತಕ್ಕಂತ ಈ ತಾಲೂಕು ನಿಜವೂ ಕೂಡ ಪುಣ್ಯ ಅಂತ ಹೇಳಿ ಈ ಜಲ ನೆಲ ಎಲ್ಲೂ ಕೂಡ ಪುಣ್ಯ ಆಗಿದೆ. ಹೇಗೆ ಸಾಧನೆ ಸಾಧನಿತ ಜನವೇ ಸ್ವಕ್ಷೇತ್ರ ನೆಲವೇ ಪಾವನ ತೀರ್ಥ ಅನ್ನೋ ಹಾಗೆ ಪರಪೂಜಾ ಮಹಾಸನ್ನಿಧಾನ ಕ್ಷೇತ್ರದಲ್ಲಿ ಜನಿಸಿದ ಅಕ್ಷರಕ್ಕೆ ಈ ನೆಲ ಜನ ಎಲ್ಲೂ ಕೂಡ ಪವಿತ್ರಗೊಂಡು ಈ ದೇಶದಲ್ಲಿ ತನ್ನದೇ ಅಂತ ಒಂದು ಏನು ಧಾರ್ಮಿಕವಾದಂತಹ ಒಂದು ಶಕ್ತಿಯನ್ನ ತುಂಬಿರುವಂತಹ ಪರಪೂಜಾ ಮಹಾಸನ್ನಿಧಾನ ಬಗ್ಗೆ ಮಾತಾಡುವಂತ ಕೇಳಬಹುದು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಧನಂಜಯ್ ಪ್ರಕಾಶ್, ವೀರೇಗೌಡನ ದೊಡ್ಡಿ ಜಗದೀಶ್, ತಾಲೂಕು ಅಧ್ಯಕ್ಷ ಶಿವರುದ್ರಯ್ಯ, ನಾಗರುದ್ರ ಶರ್ಮಾ, ಕುತ್ತಿಗೆ ಕೆರೆ ಗಂಗರಾಜು, ಸಿದ್ದಲಿಂಗೇಶ್ವರ ಮತ್ತಿತರರು ಉಪಸ್ಥಿತರಿದ್ದರು. ಮಾಗಡಿ ತಾಲೂಕಿನ ಮರಿಕುಪ್ಪೆ ವಿಎಸ್ಎಸ್ಎನ್ನಲ್ಲಿ ಸಾಲ ನೀಡುವ ವಿಚಾರವಾಗಿ ನಿರ್ದೇಶಕರು ರೈತರ ನಡುವೆ ಮಾತಿನ ಚಕಮಕಿ ನಡೆಯಿತು. ಮಾಗಡಿ ತಾಲೂಕು ಮರಿಕುಪ್ಪೆ ವ್ಯವಸಾಯೋತ್ಪನ್ನ ಸಹಕಾರ ಸಂಘದಲ್ಲಿ ರೈತರ ಸಾಲ ಮನ್ನಾ ವಿಚಾರವಾಗಿ ರೈತರು ಹಾಗೂ ನಿರ್ದೇಶಕರ ನಡುವೆ ಮಾತಿನ ಚಕಮಕಿ ನಡೆದು ಕೈಕೈ ಮಿಲಾಯಿಸಿದ ಪ್ರಸಂಗ ನಡೆಯಿತು. ಈ ಘಟನೆ ಸಂಬಂಧ ಸಂಘದ ಅಧ್ಯಕ್ಷ ಕಾಂತರಾಜು ಅವರು ಸಂಘದ ವಾರ್ಷಿಕ ಸಭೆಯಲ್ಲಿ ಮಾರಾಮಾರಿ ನಡೆಸಲು ರಾಜಕೀಯ ಪ್ರೇರಿತ ಹಾಗೂ ಇಂದಿನ ಅಧ್ಯಕ್ಷ ಲಕ್ಕಪ್ಪ ಮತ್ತು ವೆಂಕಟಸ್ವಾಮಿಯೇ ಕಾರಣ ಎಂದು ಆರೋಪಿಸಿದರು. ನಾನು ಸಂಘದ ಅಧ್ಯಕ್ಷರಾದ ಮೇಲೆ ಕಟ್ಟಡ ನಿರ್ಮಾಣಕ್ಕೆ ಸಂಸದ ವೀರಪ್ಪ ಮೊಯ್ಲಿ ನಿಧಿಯಿಂದ 490,000 ರೂಪಾಯಿ, ಎಂಎಲ್ಸಿ ರವಿಯಿಂದ 2.5 ಲಕ್ಷ ಅನುದಾನ ಬಿಡುಗಡೆಯಾಗಿತ್ತು. ಇದನ್ನ ಸಹಿಸದೆ ನಿರ್ದೇಶಕರು ಸಂಘಕ್ಕೆ ರಾಜೀನಾಮೆ ನೀಡಿ ಪಿತೂರಿ ನಡೆಸಿದ್ದಾರೆಂದು ಕಾಂತರ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದರು. ಸಂಘದಲ್ಲಿ 324 ಷೇರುದಾರರಿದ್ದು ಸರ್ಕಾರದಿಂದ 1,47,63,000 ಸಾಲ ಮನ್ನಾ ಆಗಬೇಕಿತ್ತು. 298 ಷೇರುದಾರರ 1,31,00,000 ಮಾತ್ರ ಸಾಲ ಮನ್ನಾ ಆಗಿದೆ ಎಂದರು. ಇನ್ನು 29 ಜನ ಷೇರುದಾರರ 19,45,000 ಮನ್ನಾ ಆಗಬೇಕಿದೆ ಎಂದು ಹೇಳಿದರು. ಅಡ್ಜೆಸ್ಟ್ ಮಾಡಿ ನಮಗೆ 21ನೇ ತಾರೀಕು ಇದನ್ನು ಕೊಟ್ಟರು. ಏನ ಸ್ಯಾಂಕ್ಷನ್ ಇಟ್ರು, ಇದು ಸ್ಯಾಂಕ್ಷನ್ ಇಟ್ಟು 21ನೇ ತಾರೀಕು 14,40,000 ಇದನ್ನ ಕೊಟ್ಟರು. ಈ ಕೊಟ್ಟ ಮೇಲೆ ನಾನೇ ಮಾಡಿದೆ, ಈಗ ಮುಂದಿನ 9:30 ಆಯ್ತು ರಾತ್ರಿ ಇವೆಲ್ಲ ರೆಡಿ ಮಾಡ್ಸಕ್ಕೆ. ಮುಂದಿನ ಆದಿ ಏನು ಅಂದ್ರೆ ಅವ್ರೇನ್ ಮಾಡಿದ್ರು, ನನಗೊಂದು ಅವ್ರು ಫಾಲೋ ಅಪ್ ಮಾಡ್ತಾ ಇದ್ರೆ ಹೇಳಿದ್ರೆ ನಿಮ್ಗೆ ಅದ್ರ ಮೇಲೆ ಮುಖ್ಯಮಂತ್ರಿಗೆ ನಾನು ಲೆಟರ್ ಕೊಟ್ಟಮೇಲೆ ಮುಖ್ಯಮಂತ್ರಿಯವರು ನನಗೆ ಒಂದು ಲೆಟರ್ ಕೊಟ್ರು, ಲೆಟರ್ ಬಂದಿದೆ ಅವ್ರ ಮುಖ್ಯ ಅವ್ರ ಆಫೀಸಿಂದ ಮುಖ್ಯಮಂತ್ರಿಯವರ ಆಫೀಸಿಂದ ನಾನು ಲೆಟರ್ ಬಂದಿದೆ. ಅದನ್ನ ಏನಂತ ಕೊಟ್ಟಿದ್ರೆ ಅಂದ್ರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸಲ್ಲಿಸಿರುವ ತಮ್ಮ ಮನವಿಯನ್ನು ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಸಹಕಾರ ಇಲಾಖೆಗೆ ಬೆಂಗಳೂರು ಅವರಿಗೆ ಸಂಖ್ಯೆ 42019 ಬಾರ್ ರೆಫರೆನ್ಸ್ ಜನರಲ್ 2017 ದಿನಾಂಕ 22/7/2017 ಪತ್ರದ ಮೂಲಕ ಕಳುಹಿಸಲಾಗಿ ಈ ಕುರಿತು ಮಾಹಿತಿ ಹಕ್ಕಿನಿಂದ ಸ್ಟಾರ್ಟ್ ಆಗಿ ಬಿಲ್ನಿನವರೆಗೂ ಹೋಗಿದೆ. ಎರಡು ಸೇರಿ ಗಲಾಟೆ ಬೇರೆ ಇನ್ನೇನು ಇಲ್ಲ. ಆಮೇಲೆ ನನ್ನ ಹೆಸರು ಪಾಪ ಯಾರು ಪೇಪರ್ ಅವರು ಬರೆದಿಲ್ಲ ಟಿವಿ ನೋಡಕ್ಕೆ ನಿರ್ದೇಶಕರು ಅಂತ ಆದೇಶ ಪೂರ್ವಕವಾಗಿ ಸೂಪರ್ ಸೀಡ್ ಮಾಡಿ ಸೊಸೈಟಿ ಮುಚ್ಚಬೇಕು. ರಾಜಕೀಯ ದುರುದ್ದೇಶ, ರಾಜಕೀಯ ದುರುದ್ದೇಶ, 100ಕ್ಕೆ 100 ರಾಜಕೀಯ ದುರುದ್ದೇಶ. ನಮ್ಗೆ ಅಕ್ಕಿದ್ ಯಾರಿದ್ರು ಕೊಡ್ತಾರೆ ತಾಯಿ, ನಮಗೆ ಮೇಲ್ ಸಾಲ ಕೊಡಿಸ್ಬೇಕು ರೈತರಿಗೆ ಸಾಲ. ಇವತ್ತು ಜೀವನ ನಾನು ಹೇಳ್ತಾ ಇದೀನಿ, ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಾರೆ ನಮ್ ಸಂಘದಲ್ಲಿ ಯಾವುದೇ ಪೊಲೀಷನ್ ಇಲ್ಲ. ಬಟ್ ಇದು ನಡ್ಕೊಂಡು ಹೋಗ್ತಾರೆ, ಏನೋ ಒಂದು ಮಾಡ್ತಾರೆ, ಏನೋ ಒಂದು ಮಾಡ್ಬಿಟ್ರೆ ಅವ್ರ ಹೆಸರು ತಗೊಂಡ್ಬಿಡ್ತಾರೆ ಅಂತ ಒಂದು ದುರುದ್ದೇಶದಿಂದ ರಾಜಕೀಯ ದುರುದ್ದೇಶದಿಂದ ನಮ್ಮ ಮೇಲೆ ಇಲ್ಲ ಸಲ್ಲದ. ಈಗ ನಮ್ ಈಗ ನನ್ನ ಮೇಲೆ ಕುಂಡಿಸಕ್ಕೆ ಏನೂ ಇಲ್ಲ, ಅವ್ರ ಹತ್ರ ಲಾಸ್ಟಿಗೆ ಬರೋದು ಅವ್ರ ಮೇಲೆ. ನಿರ್ದೇಶಕರಾದ ಗೋಪಾಲ್, ಮೂರ್ತಪ್ಪ, ನಾಗರಾಜು, ಗಂಗಮ್ಮ, ನರಸಿಂಹಯ್ಯ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ತುಮಕೂರಿನ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ನಲ್ಲಿ ಮಳೆ ನೀರು ನಿಂತು ದುರ್ನಾದ ಬೀರುತ್ತಿದೆ. ನಿಲ್ದಾಣ ಸ್ವಚ್ಛತೆಗೆ ಪ್ರಯಾಣಿಕರು ಒತ್ತಾಯಿಸಿದ್ದಾರೆ. ತುಮಕೂರಿನ ಹೃದಯ ಭಾಗದಲ್ಲಿರುವ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ನಿತ್ಯ 100+ ಬಸ್ಗಳು ಬಂದು ಹೋಗುತ್ತವೆ. ಅದೇ ರೀತಿ 1,000+ ಪ್ರಯಾಣಿಕರು ಇಲ್ಲಿಂದ ಬೇರೆ ಊರಿಗೆ ಹೋಗುತ್ತಾರೆ, ಬೇರೆ ಊರಿಂದ ಇಲ್ಲಿಗೆ ಬರುತ್ತಾರೆ. ಆದರೆ ಈ ಬಸ್ ನಿಲ್ದಾಣದಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ. ಸ್ವಚ್ಛತೆಯಂತೂ ದೂರದ ಮಾತಾಗಿದೆ. ಇಲ್ಲಿ ಬಸ್ಗಾಗಿ ಕಾಯುವ ಪ್ರಯಾಣಿಕರಿಗೆ ಕುಡಿಯಲು ನೀರಿಲ್ಲ.
ಕುಳಿತುಕೊಳ್ಳಲು ಹಾಕಿರುವ ಕುರ್ಚಿಗಳು ಸಾಕಾಗುತ್ತಿಲ್ಲ. ಇನ್ನು ಬಸ್ ನಿಲ್ದಾಣದ ಆವರಣ ರೋಗ ತಾಣವಾಗಿ ಮಾರ್ಪಟ್ಟಿದೆ. ಕೆಲವು ದಿನಗಳಿಂದ ನಗರದಲ್ಲಿ ಮಳೆ ಸುರಿದ ಪರಿಣಾಮ ಮಳೆ ನೀರು ನಿಲ್ದಾಣದ ತುಂಬ ನಿಂತು ಸೊಳ್ಳೆಗಳ ಆವಾಸ ಸ್ಥಾನವಾಗಿದೆ. ಅಲ್ಲದೆ ಈ ನೀರು ಹರಿಯಲು ಸರಿಯಾದ ವ್ಯವಸ್ಥೆ ಇಲ್ಲದ ಕಾರಣ ನಿಂತಿರುವ ನೀರಿನಲ್ಲಿ ಪಾಚಿ ಕಟ್ಟಿದೆ. ಜೊತೆಗೆ ಕಸ ಕಡ್ಡಿ ಕೆಲವು ಅಂಗಡಿಗಳವರು ಹಾಕುವ ಟೀ ಕಾಫಿ ಕುಡಿದ ಗ್ಲಾಸ್ಗಳು ಕೊಳೆತ ದುರ್ವಾಸನೆ ಬೀರುತ್ತಿದೆ. ಬಸ್ ನಿಲ್ದಾಣಕ್ಕೆ ಬರುವ ಪ್ರಯಾಣಿಕರು, ಶಾಲಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳು ದುರ್ವಾಸನೆಯಿಂದ ಮೂಗು ಮುಚ್ಚಿಕೊಂಡು ಬಸ್ಗೆ ಕಾಯುವ ಪರಿಸ್ಥಿತಿ ಇದೆ. ಅಲ್ಲದೆ ಎಲ್ಲಿ ರೋಗ ಹರಡುತ್ತೋ ಎಂಬ ಭಯದಲ್ಲೇ ಬಸ್ ಸ್ಟ್ಯಾಂಡ್ಗೆ ಬರುವಂತಾಗಿದೆ. ಪ್ರಯಾಣಿಕರಿಗೆ ಉತ್ತಮ ಸೇವೆ ಒದಗಿಸುತ್ತೇವೆ ಎಂದು ಕೆಎಸ್ಆರ್ಟಿಸಿ ಅಧಿಕಾರಿಗಳು ಹೇಳ್ತಾರೆ. ಆದರೆ ಇಲ್ಲಿನ ಅವ್ಯವಸ್ಥೆ ಸಮಸ್ಯೆ ನಿವಾರಣೆಗೆ ಮುಂದಾಗುತ್ತಿಲ್ಲ. ಪ್ರಯಾಣಿಕರಿಗೆ ಬಸ್ ಸೌಲಭ್ಯ ಎಷ್ಟು ಮುಖ್ಯವೋ ಅದೇ ರೀತಿ ಅವರ ಆರೋಗ್ಯ ಕಾಪಾಡುವುದು ಅಷ್ಟೇ ಮುಖ್ಯ. ಈ ಕೂಡಲೇ ನಿಲ್ದಾಣದಲ್ಲಿ ನಿಂತಿರುವ ಕೊಳಚೆ ನೀರು ಹೊರ ಹಾಕುವ ಕೆಲಸ ಮಾಡಬೇಕು. ಅಲ್ಲಿರುವ ಗುಡ್ಡಿಗಳಿಗೆ ಮಣ್ಣು ಹಾಕುವ ಅಥವಾ ಕಾಂಕ್ರೀಟ್ ಹಾಕುವ ಕಾರ್ಯವಾಗಬೇಕು ಎಂದು ನಾಗರಿಕರಾದ ಕೃಷ್ಣಮೂರ್ತಿ ಒತ್ತಾಯಿಸಿದ್ದಾರೆ. ನಮ್ಮ ತುಮಕೂರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಉತ್ತಮ ಜನರಿಗೆ ಉತ್ತಮ ಸೇವೆ ಒದಗಿಸ್ತೀವಿ ಅಂತ ಹೇಳ್ತಾರೆ. ಆದರೆ ಉತ್ತಮ ಸೇವೆ ಒದಗಿಸೋದ್ರ ಜೊತೆಯಲ್ಲಿ ಆರೋಗ್ಯ ಸೇವೆನೂ ಮುಖ್ಯವಾಗ್ತದೆ. ಈ ಬಸ್ ಸ್ಟ್ಯಾಂಡಲ್ಲಿ ನೋಡಿದ್ರೆ ನಮ್ಮ ತುಮಕೂರಿಂದ ಬೆಂಗಳೂರಿಗೆ ಪಾಸ್ ಆಗ್ತಾ ಇರೋ ಬಸ್ ಸ್ಟ್ಯಾಂಡ್ ಬಲಭಾಗದಲ್ಲಿ ನೋಡಿದ್ರೆ ಸುಮಾರು ಕೆರೆ ಆಗಿಬಿಟ್ಟಿದೆ ಇದು. ಈ ಜಾಗದಲ್ಲಿ ಕೆರೆ ನಿಂತ್ಕೊಂಡಂಗೆ ಮಳೆ ಬಂದ್ಬಿಟ್ರೆ ನೀರು ನಿಂತ್ಕೊಂಡು ಅದ್ರ ಮೇಲೆ ಒಂದೊಂದು ಅಡಿ ಸೊಳ್ಳೆ, ಈ ಡೆಂಗಿ ಸೊಳ್ಳೆ. ಈ ಡೆಂಗಿ ಸೊಳ್ಳೆ ಹೆಂಗಾಗಿದೆ ಅಂದರೆ ಹಿಂದೆ ಪ್ಲೇಗು ಅದೆಲ್ಲ ಬರೋದಿಲ್ಲ, ಆ ಥರ ಜನನ ಇದು ಸಾಯಿಸ್ತಾ ಇದೆ. ಅಧಿಕಾರಿಗಳು ನಮ್ಮ ಡಿ ಸಿ ಚೇಂಬರ್ ಹಿಂಭಾಗನೇ, ಆದರೆ ಅಧಿಕಾರಿಗಳು ಭಾರಿ ಜನರ ಆರೋಗ್ಯ ನಿರ್ಲಕ್ಷಿಸ್ತಾ ಇದ್ದಾರೆ. ತಾವು ದಯಮಾಡಿ ಇದನ್ನು ಮಣ್ಣು ಹಾಕ್ಸೋದೋ ಮತ್ತು ಇನ್ನೊಂದು ಕಾಂಕ್ರೀಟ್ ಮಾಡಿಸೋದೋ ಏನೋ ಮಾಡಿ ಅಗತ್ಯವಾಗಿ ತುರ್ತು ಕ್ರಮ ಜರುಗಿಸಬೇಕೆಂದು ನಾನು ಸುದ್ದಿವಾಹಿನಿ ಮೂಲಕ ಮೊನ್ನೆ ಡಿ ಸಿ ಸಾಹೇಬ್ರಾಗಲಿ ಡಿ ಟಿ ಒ ಸಾಹೇಬ್ರದ್ದು ಅಧಿಕಾರಿಗಳು ಯಾರೇ ಕೆಎಸ್ಆರ್ಸಿ ಅಧಿಕಾರಿ ಮೇಲ್ಪಟ್ಟ ಅಧಿಕಾರಿಗಳು ಇದನ್ನು ಪರಿಶೀಲಿಸಿ ಸ್ಥಳ ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಅಂತ ಸುದ್ದಿವಾಹಿನಿ ಮೂಲಕ ಒತ್ತಾಯಿಸ್ತಾ ಇದ್ದೀನಿ. ನಿತ್ಯ ಸಾವಿರಾರು ಪ್ರಯಾಣಿಕರು ಬರುವ ಬಸ್ ನಿಲ್ದಾಣದಲ್ಲಿ ಸ್ವಚ್ಛತೆ ಕಾಪಾಡಿ. ಸೌಲಭ್ಯ ಒದಗಿಸುವುದು ಅಧಿಕಾರಿಗಳ ಕರ್ತವ್ಯ. ಆ ನಿಟ್ಟಿನಲ್ಲಿ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಚಿಂತಿಸಲಿ. ಮಾಗಡಿ ತಾಲೂಕು ಸೋಮದೇವನಹಳ್ಳಿಯಲ್ಲಿ ಮನೆ ಬಾಗಿಲು ಮುರಿದು ಚಿನ್ನ ಬೆಳ್ಳಿ ಆಭರಣ ಹಾಗೂ 1 ಲಕ್ಷ ರೂಪಾಯಿ ಹಣ ಕಳವು ಮಾಡಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲದನ್ನ ಗಮನಿಸಿ ಬಾಗಿಲು ಮುರಿದು ಸುಮಾರು 10 ಕೆಜಿ ಬೆಳ್ಳಿ ಸಾಮಾನುಗಳು ಹಾಗೂ 1 ಲಕ್ಷ ಹಣವನ್ನ ದೋಚಿ ಕಾರೊಂದನ್ನ ಕದ್ದೊಯ್ಯಲು ಪ್ರಯತ್ನಿಸಿ ಕಾರನ್ನ ಅಲ್ಲೇ ಬಿಟ್ಟು ಪರಾರಿಯಾಗಿರುವ ಘಟನೆ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಕುದೂರು ಪೊಲೀಸ್ ಠಾಣಾ ವ್ಯಾಪ್ತಿಗೆ ಇರುವ ಸೋಮದೇವನಹಳ್ಳಿಯಲ್ಲಿ ನಡೆದಿದೆ. ಉದ್ಯಮಿ ವೆಂಕಟಾಚಲಪತಿಯವರಿಗೆ ಸೇರಿದ ಮನೆ ಇದಾಗಿದ್ದು ಮನೆ ಮಾಲೀಕ ವೆಂಕಟಾಚಲಪತಿ ಮಾತನಾಡಿ ಕಳ್ಳರು ಮನೆಯಲ್ಲಿ ಯಾರೂ ಇಲ್ಲದನ್ನ ಗಮನಿಸಿ ಈ ರೀತಿ ಕೃತ್ಯ ಎಸಗಿದ್ದಾರೆ ಎಂದು ಹೇಳಿದ್ರು. ನಮ್ದು ಮನೆ ಮನೆಯಲ್ಲಿ ಬಿಗ ಹೊಡೆದು ಒಂದು ಸುಮಾರು 10 ಕೆಜಿ ಅಷ್ಟು ಬೆಳ್ಳಿ, 1 ಲಕ್ಷ ರೂಪಾಯಿ ಕ್ಯಾಶು, ದೇವ್ರ ಮನೆಯಲ್ಲಿರೋ ಎಲ್ಲ ವಸ್ತುಗಳನ್ನೆಲ್ಲ ಕಳ್ಳತನ ಮಾಡಿದ್ದಾರೆ. ಇನ್ನೂ ಕರೆಕ್ಟಾಗಿ ಸಮಗ್ರವಾಗಿ ಇನ್ನೂ ಏನೇನಾಗಿದೆ ಅಂತೇಳಿ ಸರಿಯಾಗಿ ಗೊತ್ತಾಗ್ತಾ ಇಲ್ಲ, ಇನ್ನೂ ಸ್ವಲ್ಪ ನೋಡಬೇಕು. ಮನೆಯಲ್ಲಿ ಯಾರು ಇರಲಿಲ್ಲ. ಕೃತ್ಯ ಸಂಬಂಧ ಕುದೂರು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಕುದೂರು ಪಿಎಸ್ಐ ಹಾಗೂ ಸಿಬ್ಬಂದಿಗಳು ಬೆರಳಚ್ಚು ತಜ್ಞರ ಸಹಾಯದಿಂದ ತಪಾಸಣೆ ನಡೆಸುತ್ತಿದ್ದಾರೆ. ದೇವನಹಳ್ಳಿಯಲ್ಲಿ ಮಾನವ ಹಕ್ಕುಗಳ ಜಿಲ್ಲಾ ಸಮಾವೇಶ ನಡೆಯಿತು. ದೇವನಹಳ್ಳಿಯಲ್ಲಿ ಕರ್ನಾಟಕ ಮಾನವ ಹಕ್ಕುಗಳ ಜಿಲ್ಲಾ ಸಮಾವೇಶ ನಡೆಯಿತು. ಮಾನವ ಹಕ್ಕುಗಳ ಪ್ರಚಾರ ಸಮಿತಿ ರಾಜ್ಯ ಘಟಕದ ಅಧ್ಯಕ್ಷ ಡಿಕೆ ಮಹೇಂದ್ರ ಕುಮಾರ್ ಸಮಿತಿಯ ಧ್ಯೇಯೋದ್ದೇಶದ ಬಗ್ಗೆ ಮಾಹಿತಿ ನೀಡಿದರು. ದೇವನಹಳ್ಳಿ ತಹಸೀಲ್ದಾರ್ ಜಿವಿ ನಾರಾಯಣಸ್ವಾಮಿ ಉದ್ಘಾಟಿಸಿ ರಾಷ್ಟಪತಿ ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ದೊರೆತ ಸ್ವಾತಂತ್ರ್ಯವನ್ನು ಸದ್ವಿನಿಯೋಗ ಪಡಿಸಿಕೊಳ್ಳಲು ಆಗುತ್ತಿಲ್ಲ ಎಂದರು. ದೊರೆತಿರುವ ಸ್ವಾತಂತ್ರ್ಯವನ್ನ ಬಳಸಿಕೊಂಡು ಬದುಕಲು ಹೋರಾಟ ಮಾಡುವ ಪರಿಸ್ಥಿತಿ ಬಂದೊದಗಿದೆ ಎಂದರು. ಚಲಾಯಿಸಬಹುದಾದ ಹಕ್ಕುಗಳನ್ನು ಚಲಾಯಿಸಲು ಆಗದ ಮಟ್ಟಕ್ಕೆ ವ್ಯವಸ್ಥೆ ಸೃಷ್ಟಿಯಾಗಿದೆ, ಇದರ ಬಗ್ಗೆ ಅರಿವು ಮೂಡಿಸಬೇಕಾಗಿದೆ ಎಂದು ಪತ್ರಕರ್ತರ ಸಂಘದ ಮಾಜಿ ಉಪಾಧ್ಯಕ್ಷ ಮಂಡಿ ಬಿಳೆ ರಾಜಣ್ಣ ತಿಳಿಸಿದರು. ನಮಗಿರ್ತಕ್ಕಂಥ ಹಕ್ಕುಗಳನ್ನು ನಾವು
ಚಲಾವಣೆ ಮಾಡೋದಕ್ಕೆ ಸಾಧ್ಯ ಆಗದೆ ಇರತಕ್ಕಂತ ಮಟ್ಟಕ್ಕೆ ನಾವು ತಲುಪಿದ್ದೇವೆ. ಅಂತ ಒಂದು ಸಂದರ್ಭದಲ್ಲಿ ನಮ್ಮ ನಿಮ್ಮೆಲ್ಲರನ್ನ ಎಚ್ಚೆತ್ತಿಕೊಳ್ಳೋದಕ್ಕೆ ಪ್ರಚಾರ ಸಂಸ್ಥೆಗಳ ಅವಶ್ಯಕತೆ ಈಗ ತುಂಬಾನೇ ಇದೆ. ಹಾಗಾಗಿ ನಮ್ಮ ದೇವನಹಳ್ಳಿಯಲ್ಲಿ ಮಹೇಂದ್ರ ಕುಮಾರ್ ಅವರ ಸಾರಥ್ಯದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಪ್ರಚಾರ ಸಂಸ್ಥೆ ಜನತೆಗೆ ಅರಿವನ್ನು ಮೂಡಿಸಬೇಕಾಗ್ತದೆ. ಆ ಅರಿವನ್ನು ಮೂಡಿಸೋದರ ಜೊತೆಗೆ ಜನತೆಗೆ ನಾವು ಸಮಿತಿಯಲ್ಲಿ ಇರ್ತಕ್ಕಂಥ ಬೇರೆ ದೇಶಗಳು ಹಾಗೆ ಮಾನವ ಹಕ್ಕುಗಳ ಬಗ್ಗೆ ನಾವು ಅರಿವನ್ನು ಮೂಡಿಸೋದಕ್ಕೆ ಸಭೆಗಳನ್ನು ನಡೆಸಿ ಜನನ ಜಾಗೃತಿಗೊಳಿಸಿ ಆ ಜಾಗೃತಿಗೊಂಡಂಥ ಜನ ಹಕ್ಕುಗಳನ್ನು ಚಲಾವಣೆ ಮಾಡಿದಂಥ ಸಂದರ್ಭ ಬಂದಾಗ ಮಾತ್ರ ಮಾನವ ಹಕ್ಕುಗಳ ಉಲ್ಲಂಘನೆ ಆಗೋದಿಲ್ಲ ಅಂತ ನಾನೊಂದು ಭಾವಿಸ್ತೇನೆ. ಅಂತ ಒಂದು ದೇವನಹಳ್ಳಿ ಪುರಸಭೆ ಮಾಜಿ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವಿಎನ್ ರಮೇಶ್, ಸಮಿತಿ ಜಿಲ್ಲಾಧ್ಯಕ್ಷ ನಂಜುಂಡಪ್ಪ, ತಾಲೂಕು ಅಧ್ಯಕ್ಷ ರಾಜಗೋಪಾಲ್ ಮತ್ತಿತರರು ಪಾಲ್ಗೊಂಡಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಇ ಡಿಜಿಟಲ್.